ಬಂದು ಬಹಳ ಸುಸ್ತಾಗಿ ಕೂತಿದ್ದೀರಾ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಏಕೆಂದರೆ ವಿಶ್ವಕ್ಕೆ ಇವತ್ತು ಈ ತಾಯಿ ವಾಸವಿ ಮಾತೆಯ ವಿಶ್ವರೂಪ ದರ್ಶನವನ್ನು ಕೊಟ್ಟಿರತಕ್ಕಂಥ ಜಗನ್ಮಾತೆ ಈ ಒಂದು ತಾಯಿಯ ರಥಯಾತ್ರೆಯನ್ನು ನಾವೆಲ್ಲ ಕೂಡ ಅಚ್ಚುಕಟ್ಟಾಗಿ ಸಡಗರ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಸತತವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ನಮ್ಮ ಸಮಾಜದ ಬಗ್ಗೆ ಭಾಳಷ್ಟು ಕಳಕಳ ಇಟ್ಕೊಂಡು ಭಾಳಷ್ಟು ಕಾಳಜಿ ಇಟ್ಕೊಂಡು ನೀವು ಯಾವ ಸಮಾಜಕ್ಕೂ ಕಮ್ಮಿ ಇಲ್ಲ ಅಂಥೇಳಿ ನಮ್ಮನ್ನು ಉರಿದುಂಬಿಸಿದ್ದಾರೆ. ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಇಡೀ ರಾಷ್ಟ್ರಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರತಕ್ಕಂಥ ಪಿತಾಮಹ ಮಹಾತ್ಮ ಗಾಂಧಿಯವರು ನಮ್ಮ ಸಮಾಜದವರು ಅಂತೇಳಿ ಏನು ಹೆಮ್ಮೆಯಿಂದ ಎದೆ ತಟ್ಟೆ ಹೇಳ್ಕೊತಾ ಇದ್ದೀವಿ. ಅಶೋಕ ಚಕ್ರವರ್ತಿ ಇರ್ಬೋದು, ಪುರಂದರ ದಾಸರವರು ಇರ್ಬೋದು, ಸಾಕಷ್ಟು ಹಿರಿಯರು ನಮಗೆ ನಮ್ಮ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೆ. ಇವತ್ತು ನಾವು ನಮ್ಮ ಸಮಾಜದಲ್ಲಿ ಏನು ಶಿಕ್ಷಣ ಇರ್ಬೋದು, ವೈದ್ಯಕೀಯ ಇರ್ಬೋದು, ಸಾಹಿತ್ಯ ಇರ್ಬೋದು, ಅನೇಕ ಕ್ಷೇತ್ರಗಳಲ್ಲಿ ನಾವು ನಮ್ಮನ್ನು ಗುರುತಿಸ್ಕೊಂಡು ನಮ್ಮ ಸೇವೆಗಳನ್ನು ಸದಾ ನಾವು ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ರು, ಬಹುಶಃ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಅಂತ ಇಟ್ಕೊಂಡಿರತಕ್ಕಂಥ ಸಮಾಜ ಯಾವುದಾದ್ರು ಒಂದಿದ್ರೆ ಆರ್ಯವೈಶ್ಯ ಸಮಾಜ ಅಂತ ಹೇಳಿದರು. ಬಹುಶಃ ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ. ಇವತ್ತು ನಗರ ಪ್ರದೇಶದಲ್ಲಿರ್ಬೋದು, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿರ್ಬೋದು, ಈ ಥರ ಸಾಕಷ್ಟು ಯುವಕರು ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು, ಹೋಬಳಿ ಮಟ್ಟದಲ್ಲಿ ಹೋಗಬೇಕು, ತಾಲೂಕು ಮಟ್ಟದಲ್ಲಿ ಹೋಗಬೇಕು, ಅಲ್ಲಿ ಏನು ಸಮಸ್ಯೆ ಇದೆ, ನಮ್ಮ ಸಮಾಜದವರು ಯಾವ ಥರ ಸಂಕಷ್ಟದಲ್ಲಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ರ ಬಗ್ಗೆ ತಾವು ಖುದ್ದಾಗಿ ಹೋಗಿ ನೋಡಬೇಕಾಗುತ್ತೆ. ನಮ್ಮಲ್ಲಿ ಬರೀ ಶ್ರೀಮಂತರು ಮಾತ್ರ ಇಲ್ಲ, ನಾವು ಯಾವತ್ತೂ ಕೊಡುಗೈ ದಾನಿಗಳು, ಯಾರ ಹತ್ರನೂ ಭಿಕ್ಷೆ ಬೇಡಲ್ಲ. ಯಾರೇ ನಿಮ್ಮ ಅಂಗಡಿ ಬಾಕಲು ಮುಂದೆ ಬಂದರೂ ಕೂಡ ಏನೇ ಕೇಳಿದ್ರೂ ಸಹ ಯಾರಿಗೂ ಇಲ್ಲ ಅಂಥೇಳಿ ನಾವು ವಾಪಸ್ ಕಳಿಸಲ್ಲ. ಒಂದು ಅಣ್ಣಮ್ಮ ಕೂಣಿಸ್ಲಿ, ಒಂದು ಕನ್ನಡ ರಾಜ್ಯೋತ್ಸವ ಮಾಡಲಿ, ಒಂದು ಗಣೇಶನ್ನ ಕೂಣಿಸ್ಲಿ, ಯಾರೇ ಬರಲಿ, ಕನಿಷ್ಠ ಒಂದು 100 ರೂಪಾಯಿ ಆದರೂ ನಾವು ಕೊಟ್ಟು ನಮ್ಮ ಒಂದು ಆಚಾರವನ್ನು ನಾವು ತೋರಿಸ್ತೀವಿ. ಆಚಾರ ವಿಚಾರವನ್ನು ಯಾವುದೇ ಪ್ರಚಾರ ಇಲ್ಲದೆ ಅತ್ಯಂತ ಶಾಂತಿಪ್ರಿಯರಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡುವಂಥ ಸಮಾಜ ನಮ್ಮ ಆರ್ಯವೈಶ್ಯ ಸಮಾಜ ಅಂಥೇಳಿ ಎದೆ ತಟ್ಟಿ ಹೇಳ್ಕೊಳ್ಳೇಬೇಕಾಗುತ್ತೆ. ಅಂಥ ಆರ್ಯವೈಶ್ಯ ಸಮಾಜ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವರ ಮಕ್ಕಳು ಇವತ್ತು ಶಿಕ್ಷಣ ವ್ಯಾಪ್ತಿಗೆ ಬಂದಾಗ ಅವರಿಗೆ ಒಳ್ಳೆ ರೀತಿಯಲ್ಲಿ ವಿದ್ಯಾ ಕೊಟ್ಟು ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಓದೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಅವರು ಕೂಡ ಬಡತನದಲ್ಲಿದ್ದಾರೆ. ಇವತ್ತು ಕೂಡ ದಿನನಿತ್ಯ ಸಾಲ ಸೂಲ ಮಾಡಿ ಬೋಂಡಾ ಬಜ್ಜಿ ಮಾರಾಟ ಮಾಡಿ ಅವರವರ ಜೀವನವನ್ನು, ಅವರ ಜೀವನ ಶೈಲಿಯನ್ನು
ಅಳವಡಿಸ್ಕೊಂಡು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದಾರೆ ಸ್ವಾಮಿ. ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ಬಹುಶಃ ನಾವು ಬರೀ ಶ್ರೀಮಂತರ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು. ಕೆಲವು ನಾಯಕರು ಹೇಳ್ತಾ ಇದ್ರು, ಶ್ರೀಮಂತರೆಲ್ಲ ಬಡವ್ರ ಮನೆಗೆ ಹೋಗಿ ನೀವು ದಾನ ಮಾಡಿ. ಎಷ್ಟು ಜನ ಶ್ರೀಮಂತರು ಅವ್ರ ಮನೆಗೆ ಹೋಗಿ ದಾನ ಮಾಡೋಕ್ಕೆ ಸಾಧ್ಯ ಹೇಳಿ ನೋಡೋಣ. ನಾವೆಲ್ಲ ಸ್ವಾಭಿಮಾನಿಗಳಲ್ಲ. ಯಾರಾದರೂ ನಾವು ಬಡವರಿದ್ದೀರಪ್ಪ, ನಾನು ಕಷ್ಟದಲ್ಲಿದ್ದೀನಿ, ನನಗೇನಾದ್ರೂ ಅವಕಾಶ ಮಾಡಿ, ನನಗೇನಾದ್ರೂ ಭಿಕ್ಷೆ ಕೊಡಿ ಅಂತ ಕೇಳ್ತಾರಾ? ಅರ್ಥ ಮಾಡ್ಕೋಬೇಕು. ಕೇಳ್ತಾರ? ನಾವು ಕೇಳ್ತೀವ. ಅಂಥ ಸಮಾಜನ ನಮ್ಮದು ಇಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ಇಡೀ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ಟ್ಯಾಕ್ಸನ್ನು ಪೇ ಮಾಡುವುದರಲ್ಲಿ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಪೇ ಮಾಡುವ ಸಮಾಜ ಯಾವುದಾದ್ರು ಒಂದು ಇದ್ರೆ ಅದು ಆರ್ಯವೈಶ್ಯ ಸಮಾಜ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಅತ್ಯಂತ ಪ್ರಾಮಾಣಿಕವಾಗಿ ಟ್ಯಾಕ್ಸನ್ನು ಸರ್ಕಾರಗಳಿಗೆ ಕೊಡ್ತೀವಿ. ಆದರೆ ಸರ್ಕಾರ ಸವಲತ್ತನ್ನು ಪಡೆಯೋದ್ರಲ್ಲಿ ವಂಚಿತ ಸಮಾಜ ಯಾವುದಾದ್ರು ಒಂದು ಇದ್ರೆ ಅದು ಆರ್ಯವೈಶ್ಯ ಸಮಾಜ ಅಂತೇಳಿ ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ. ಹೌದು, ನಮ್ಮ ಪೂರ್ವಕಿರು ಏನಿದ್ರು, ನಾನು ಒಂದು 50 ವರ್ಷ 25 ವರ್ಷ ಹಿಂದೆ ಹೋಗ್ತಾ ಇದ್ದೀನಿ. ನಾವು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ ಇಲ್ಲ ಅಂತ ಹೇಳಲ್ಲ. ಇವತ್ತು ಬಿಸ್ನೆಸ್ಸಲ್ಲಿ ಎಷ್ಟು ಪೈಪೋಟಿ ಬಂದಿದೆ, ಎಷ್ಟು ಕಾಂಪಿಟೇಷನ್ಗಳಿದೆ, ಯಾವುದೇ ಬಿಸ್ನೆಸ್ ತಗೊಳ್ಳಿ, ನಾನು ಅದು ಇದು ಅಂತ ಏನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಅಂಥ ಒಂದು ವ್ಯವಸ್ಥೆ ಇವತ್ತಿದೆ. ನಮ್ಮವರು ಭಾಳಷ್ಟು ಜನ ವ್ಯಾಪಾರಗಳನ್ನು, ಅಂಗಡಿ ಬಾಕಳುಗಳನ್ನು ಮುಚ್ಚಿ ಉದ್ಯೋಗವನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ. ಅಂಥ ಉದ್ಯೋಗಕ್ಕೆ ಹೋಗುವ ಸಂದರ್ಭದಲ್ಲಿ ಅವರಿಗೇನಾದರೂ ಸರ್ಕಾರ ವತಿಯಿಂದ ಮೀಸಲಾತಿ ಏನಾದರೂ ಸಿಕ್ಕಿದ್ರೆ ಅವ್ರಿಗೂ ಪ್ರಮೋಷನ್ಗಳು ಸಿಗುತ್ತೆ. ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಸಮಾಜ ಇವತ್ತು ಉದ್ಯೋಗವನ್ನು ಹುಡುಕೊಂಡು ವ್ಯಾಪಾರವನ್ನು ಬಂದ್ ಮಾಡಿ ಹೋಗುವಂಥ ವ್ಯವಸ್ಥೆಗಳಾಗ್ತಾ ಇದೆ. ಅದು ನನ್ನ ಕಣ್ಣಿಂದ ನೋಡಿದ್ದೀನಿ. ಬಹುಶಃ ಅದಕ್ಕೋಸ್ಕರನೇ ಈ ಶಿಕ್ಷಣದಲ್ಲಿ ಬಂದಾಗ ಭಾಳಷ್ಟು ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮುಂದೆ ಓದಲಿಕ್ಕಾಗಲಿ, ಕಮ್ಮಿ ದುಡ್ಡಲ್ಲಿ ಅವರು ವಿದ್ಯಾಭ್ಯಾಸ ಮಾಡಲಿಕ್ಕಾಗಲಿ ಅವಕಾಶಗಳು ಸಿಗ್ತಾ ಇಲ್ಲ. ಮಕಾನ್ ಕಪಡ ಕಾಣ ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಪಾಲು ಅಂತೇಳಿ ಪ್ರತಿಯೊಂದು ಸರ್ಕಾರಗಳು ಭಾಷಣ ಬಿಗಿತಾನೇ ಇರ್ತಾರೆ. ಭಾಷಣ ಬಿಗಿಯೋದ್ರಿಂದ ಏನೂ ಆಗಲ್ಲ ಸ್ವಾಮಿ, ಮಾಡಿ ತೋರಿಸ್ಬೇಕಾಗುತ್ತೆ. ಅದು ಯಾವುದೇ ಸರ್ಕಾರ ಆಗಲಿ, ಇವತ್ತು ನಮ್ಮ ಸಮಾಜವನ್ನು ಸರ್ಕಾರ ವತಿಯಿಂದ ಕಡೆಗಣಿಸಿದ್ದಾರೆ. ಅದಕ್ಕೋಸ್ಕರನೇ ನಾನು ಮೀಸಲಾತಿ ಬೇಕು ಅಂತ ಕೇಳ್ತಾ ಇದ್ದೀನಿ. ಬಹುಶಃ ಬಡವರಿಗೆ ಅದು ಅನ್ವಯಿಸಲಿ, ಶ್ರೀಮಂತರಿಗೆ ಯಾರಿಗೂ ಬೇಡ. ಬಡವರು ಯಾರಿದ್ದಾರೆ ಅವರಿಗೆ ನೀವು ದಾರಿ ದೀಪವಾಗಿ ಆಗಬೇಕು ಸ್ವಾಮಿ. ಅಂಥವ್ರನ್ನ ಗುರುತಿಸಿ ನಾವು ಅವರ ಮನೆ ನಂದಾದೀಪ ಬೆಳಕಲಿಕ್ಕೆ ನಾವೆಲ್ಲರೂ ಕೂಡ ಸೇರಿ ಕಾರಣಕರ್ತರ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ನಿನ್ನ ತನ ಮುಖ್ಯಮಂತ್ರಿಗಳು ನನಗೆ ಪತ್ರವನ್ನು ಬರೆದಿದ್ದಾರೆ, ಆ ಪತ್ರ ಕೂಡ ನನ್ನ ಕೈ ಸೇರಿದೆ. ನಾನು ಶಿಫಾರಸು ಮಾಡ್ತೀನಿ ಆಯೋಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕಾಂತರಾಜ್ ಅವರಿಗೆ ನಾನು ಕರೆದು ನಿಮ್ಮ ಸಮಾಜದಲ್ಲಿ ಇರತಕ್ಕಂಥ ಕುಂದು ಕೊರತೆಗಳನ್ನು, ಕಷ್ಟಗಳನ್ನು ಅವ್ರಿಗೆ ಮನವರಿಕೆ ಮಾಡಿ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮಗೆ ರಿಸರ್ವೇಷನ್ ಕೊಡಿಸ್ತೀನಿ ಅಂತೇಳಿ ನನಗೆ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಹುಶಃ ಡೂಯಿಂಗ್ ಈಸ್ ಡೂಯಿಂಗ್, ನೋಯಿಂಗ್ ಈಸ್ ನೋಯಿಂಗ್, ನೋಯಿಂಗ್ ಈಸ್ ನಾಟ್ ಡೂಯಿಂಗ್ ಅಂತೇಳಿ ಇವತ್ತೇನು ಮಾಡ್ತೀನಿ ಅಂತ ಹೇಳಿದ್ದೀರಾ, ಖಂಡಿತ ಅದನ್ನು ಮಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಇಷ್ಟು ಜನ ಇವತ್ತು ಸೇರಿ ಇವತ್ತು ನಮ್ಮ ಒಂದು ಏನು ಬೇರೆ ಯಾವುದೇ ಸಮಾಜಕ್ಕೆ ನಾವು ಕಮ್ಮಿ ಇಲ್ಲ ಅಂಥೇಳಿ ನಾವು ಒಂದು ಸಂದೇಶವನ್ನು ಇವತ್ತೇನು ಕೊಡ್ತಾ ಇದ್ದೀವಿ. ಇದು ನಿಜವಾಗಲೂ ಕೂಡ ಮತ್ತೊಮ್ಮೆ ಇವತ್ತೆಲ್ರಿಗೂ ಒಂದು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಾಸವಾಂಬೈ. ಸೂಪರ್ಣ, ತುಂಬ ಅದ್ಭುತವಾದಂಥ ಒಂದು ಮಾತುಗಾರಿಕೆಯಿಂದ ನಮ್ಮೆಲ್ಲರನ್ನು ಕೂಡ ನಿಜವಾಗಲೂ ಶರವಣರವರು ಮಾತಾಡ್ತಾ ಇದ್ದಂಗೆ ಅಲ್ಲಾಗಲೇ ಅವರು ಚಿತ್ರವನ್ನು ಬಿಡಿಸಿದ್ದಾರೆ. ಧನ್ಯವಾದಗಳು ಶರವಣರವರಿಗೂ ಕೂಡ. ಜನಾಂಗದ ಬಗ್ಗೆ ಯುವ ನಾಯಕರಿಗೆ ಬಹಳಷ್ಟು ಕಾಳಜಿ ಇದೆ. ಜನಾಂಗದ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅವರಿಗೆ. ಅವರಿಗೆ ಈಗ ನಮ್ಮ ಒಕ್ಕೂಟದ ವತಿಯಿಂದ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪಿ ನಾಗೇಶ್ ಬಾಬುರವರು, ಪ್ರದೀಪ್ ಕುಮಾರ್ ಅವರು, ಸತ್ಯನಾರಾಯಣ ಗುಪ್ತಾರವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಶರವಣರವರಿಗೆ ನಾಗೇಶ್ ಬಾಬು, ಪ್ರದೀಪ್ ಕುಮಾರ್ ಹಾಗೂ ಸತ್ಯನಾರಾಯಣ ಗುಪ್ತಾರವರು ನಮ್ಮ ಒಕ್ಕೂಟದ ಇಸಿ ಮೆಂಬರ್ಸ್ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡ್ತಾ ಒಂದು ಮಾತು ಹೇಳ್ತಾಯಿದ್ರು. ಅವರೊಂದು ದೇಶದಲ್ಲಿ ಹೋದಾಗ ಅವರ ಒಂದು ಬರ್ತಡೇ ಇದೆ ಅಂತಂದ್ಬಿಟ್ಟು ಅಲ್ಲಿ ಗುರುತಿಸಿದ್ರು ಅಂತ.
ಒಂದು ಏನು ಹೇಳ್ತೀವಿ ಅದಕ್ಕೆ ಒಂದು ಮ್ಯಾಚಿಂಗ್ ಏನಾಗ್ತಾ ಇದೆ. ಇಲ್ಲಿ ಕೂಡ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಒಬ್ಬರು ಗಣ್ಯರು ಇದೇ ದಿನ ಹುಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಸಂದರ್ಭ ಇದೆ. ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿ ದೀಪ ಪ್ರಜ್ವಲನ ಮಾಡಿದ್ದಾರೆ. ಹಾಗಾಗಿ ನಮಗೊಂದು ಸಂತೋಷ ಆಗುತ್ತೆ. ಐ ಎಸ್ ಪ್ರಸಾದ್ರವರ ಬರ್ತಡೇ ಇವತ್ತು, ಅವರ ಬರ್ತಡೇನ ನಾವು ದೀಪ ಪ್ರಜ್ವಲನದೊಂದಿಗೆ ಮಾಡಿದ್ದೇವೆ ಅಂತ ಮಧ್ಯಾಹ್ನ ಊಟದ ಜೊತೆಯಲ್ಲಿ ಒಂದು ಸ್ವೀಟ್ ಕೊಡ್ತಾ ಇದ್ದೀವಿ ನಾವು. ಸೊ ಈಗ ಈ ದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಅವರಿಗೆ ನಮ್ಮ ಒಕ್ಕೂಟದ ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಿ ಆರ್ ಶಾಂತಾರಾಮ್ರವರು, ವೈ ಜಿ ರಮೇಶ್ ಬಾಬುರವರು ಹಾಗೂ ಕಾರ್ಯದರ್ಶಿಗಳಾದ ಡಿ ಎನ್ ಗೋವಿಂದರಾಜುಲವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಐ ಎಸ್ ಪ್ರಸಾದ್ರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ನಿಮಿಷ ಮಾತಾಡ್ತಾ ಇದ್ದಾರೆ, ಬನ್ನಿ. ಬ್ಯಾಂಗ್ಳೂರು ಆರ್ಯವೈಶ್ಯ ಮಂಡಳಿಗೆ ಒಕ್ಕೂಟ ಅಧ್ಯಕ್ಷರಾದ ನನ್ನ ಸ್ನೇಹಿತರಾದ ವೆಂಕಟೇಶ್ ಬಾಬು, ಈ ಸಮಾರಂಭಕ್ಕೆ ನಮ್ಮ ನಿಮ್ಮ ಮೆಚ್ಚಿನಾದ ಹಿರಿಯ ಮಂತ್ರಿಯಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಿಮ್ಮ ಮೆಚ್ಚಿನ ನಾಯಕರಾದ ಶ್ರೀ ಟಿ ಎ ಸರವಣ, ದವನಂ ಹರೀಶ್, ನಂದನ್ ಕುಮಾರ್ ಮತ್ತು ನಮ್ಮದೆಲ್ಲ ಕಾರ್ಯಕ್ರಮ ಆದಮೇಲೆ ನಮ್ಮ ಕಂಪಾ ನಾಗೇಶ್ವರ್ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸನ್ನು ಒಂದು ಅಡ್ರೆಸ್ ಮಾಡೋಕ್ಕೆ ಬಂದಿದ್ದಾರೆ. ಅನೇಕ ಪದಾಧಿಕಾರರು ಮಂಡಳಿ 76 ಮಂಡಳಿ ಬೆಂಗಳೂರು ಮಂಡಳಿ ಪದಾಧಿಕಾರಿಗಳು ಮತ್ತು ಮೆಂಬರ್ಸ್ ಅನೇಕ ಸಂಸ್ಥೆ ಪದಾಧಿಕಾರರು ಬಂದಿದ್ದಾರೆ. ಮೀ ಅಂದರಿಕಿ ಬ್ಯಾಂಗ್ಳೂರು ಆರ್ವೇಶ ಮಂಡಳಿ ಒಕ್ಕೂಟ ಈ 11th ಸಂವತ್ಸರಂ ವಾಸವಿ ರಥಯಾತ್ರ ತರಪನ ಆ ವಾಸವಿ ಮಾತನ್ನು ನಮಸ್ಕರಿಸ್ತೂ మీ పెద్దలందరూ వచ్చినారు. మన డికే శివకుమార్ ఒక మాట చెప్పారు, ఆరవేషలంటే ట్యాక్సెస్ గవర్నమెంట్ ట్యాక్స్ కరెక్ట్గా కడుతున్నారని. సార్ నా వాట్ వీఆర్ పేయింగ్ ట్యాక్సెస్ టు ద గవర్నమెంట్ లైక్ యువర్ అలిగేటింగ్ గ్రాంట్స్ టు ఆల్ ద మట్స్ అండ్ ఎవ్రీథింగ్ ఓన్లీ 10% ఆఫ్ ట్యాక్సెస్ ఇఫ్ యూ జస్ట్ అలిగేట్ టు డెవలప్మెంట్ ఆఫ్ అవర్ వైశ్య కమ్యూనిటీ దట్ ఈస్ ఎనఫ్. వీ డోంట్ వాంట్ ఎనీ రిజర్వేషన్ because we are paying more than 5000 crores to the state taxes and central taxes. If the government just give 10% of that back to the society development, we don't need any reservation. We can build the institution by which we can make our children education. Nama Saravana avaru helta idru taluk level nalli tumba kashta iddanta nanu ondu hostel vidyarthiyagi 75 nalli vasu hostel nalli odde avattu scholarship tagondu ಇವತ್ತು ಕರ್ನಾಟಕ ಆರ್ಯವೈಶ್ಯ ಚಾರಿಟಬಲ್ ಟ್ರಸ್ಟ್ಗೆ ನಾನು ಅಧ್ಯಕ್ಷರಾಗಿ ನೇಮಕ ಆಗಿದ್ದೀನಿ. ಆಲ್ಮೋಸ್ಟ್ ಎವ್ರಿ ಇಯರ್ 1 crore ಸ್ಕಾಲರ್ಶಿಪ್, ಮೋರ್ ದ್ಯಾನ್ 1000 ಸ್ಟೂಡೆಂಟ್ಸ್ ವಿ ಆರ್ ಗಿವಿಂಗ್ 1 crore ಸ್ಕಾಲರ್ಶಿಪ್ ಸರ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ವಿತ್ ದ ಸಪೋರ್ಟ್ ಆಫ್ 200 ಡೋನರ್ಸ್. ಸರ್, ಕಿಡ್ವಾಯ್ ಕ್ಯಾನ್ಸರ್ ಡ್ರಗ್ ಫೌಂಡೇಶನ್ನ ಅಧ್ಯಕ್ಷರಾಗಿ ಈಗ ಬಡವರಿಗೆ ಈವನ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಒಂದು MRP ಪ್ರೈಸಿಂದ 28,000 ಡ್ರಗ್ ಕಾಸ್ಟ್ನ ನಮ್ಮ ಕಿಡ್ವಾಯ್ ಕ್ಯಾನ್ಸರ್ ಡ್ರಗ್ ಫೌಂಡೇಶನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಭಾಗವಹಿಸಿದೆ. ನಮ್ಮ ಸನನ್ ಪಾಟೀಲ್ ಅವರ ಚೇರ್ಮನ್ ನಾನು ಪ್ರೆಸೆಂಟ್ ಆಗಿದ್ದೀನಿ. ಬರೀ ಎವ್ರಿ ಇಯರ್ 18 crore ಕನ್ಸೆಷನ್ ನನ್ನ ಅಧ್ಯಕ್ಷ ಸ್ಥಾನದಿಂದ ಕಿಡ್ವಾಯ್ ಕ್ಯಾನ್ಸರ್ ಡ್ರಗ್ ಫೌಂಡೇಶನ್ದ ಆ ಕ್ಯಾನ್ಸರ್ ಪೇಷಂಟ್ಸ್ಗೆ ಇದನ್ನು ಹೆಲ್ಪ್ ಆಗ್ತಾ ಇದೆ, ಬೆನಿಫಿಟ್ ಆಗ್ತಾ ಇದೆ. ಅದೇ ಥರ ಲೈನ್ಸ್ ಐ ಹಾಸ್ಪಿಟಲ್ ಸರ್ ಎಸ್ಟಾಬ್ಲಿಷ್ ಮಾಡಿದ್ವಿ. 145,000 ಜನಕ್ಕೆ ನಾವು ಕ್ಯಾಟ್ರಾಕ್ ಸರ್ಜರಿ ಫ್ರೀ ಆಗಿ ಮಾಡಿದ್ವಿ. ಡೈಲಿ 1 hour ಎಲ್ಲ ಈ ವೈಶ್ಯ ಜನದ ಕಂಪ್ಲೀಟ್ ಒಂದು ದಾನ ಏನಿದೆ ಡೋನರ್ಸ್ ಸಪೋರ್ಟಿಂದ ಈ ಒಂದು ಪೊಸಿಷನ್ ಟೆಂಪರರಿ ಆ್ಯಂಡ್ ಫ್ರೆಂಡ್ಶಿಪ್ ಪರ್ಮನೆಂಟ್ ಈ ಒಂದು ವಾಸವಿ ಮಂಡಳಿಗಳ ಒಕ್ಕೂಟ ಸಮಾಜ ಅಭಿವೃದ್ಧಿ ಆಗಬೇಕಂದರೆ ತಮ್ಮೆಲ್ಲರ ಸಹಕಾರ ಬೇಕು. ಮತ್ತು ಇನ್ನೊಂದು ವಿಶೇಷ ಏನೆಂದರೆ ಇವತ್ತು ಗಂಬಾ ನಾಗೇಶ್ವರ ಅಡ್ರೆಸ್ ಮಾಡ್ತಾಯಿದ್ರೆ ನಾವು ಜಂಟಿ ಕುಟುಂಬ ಇದ್ವಿ, ಜಂಟಿ ಕುಟುಂಬದಿಂದ ಇವಾಗ ಸಿಂಗಲ್ ಫ್ಯಾಮಿಲಿ ಆಗಿದ್ದೀವಿ. ಇವತ್ತು ಪ್ರತಿಯೊಂದು ಫ್ಯಾಮಿಲಿನಲ್ಲಿ ನಾವು ಓದೋಕೆ ಕಲಿಸ್ತಾ ಇದ್ದೀವಿ. ನಮ್ಮ ಸಂಸ್ಕಾರ ಸಂಪ್ರದಾಯ ಮತ್ತು ಹೆಣ್ಣು ಮಕ್ಕಳ ಒಂದು ನಾವು ಹೆಂಗೆ ಇದನ್ನು ಚಿಲ್ಡ್ರನ್ನ ಬಡಿಸ್ತೀವಿ ಮೇಲುಗಡೆ ಬರೆಸ್ತೀವಿ ಅಂತ ಒಂದು ಗಂಬಾ ನಾಗೇಶ್ವರ ಫ್ಯಾಮಿಲಿ ವಾಲೆಸ್ ತಂದು ಇವತ್ತು ನಮ್ಮ ಜನಾಂಗದಲ್ಲಿ ತುಂಬ ತುಂಬ ಗಂದೋಲ ಆಗ್ತಾ ಇದೆ. ಮ್ಯಾರೇಜಸ್ ಆಗಲಿ ಹೆಣ್ಣು ಮಕ್ಕಳ ತಂದೆ ತಾಯಿಯವರಿಗೆ ತುಂಬ ನೋವು ಉಂಟು ಆಗ್ತಾ ಇದೆ ಪ್ರತಿಯೊಬ್ಬರು. ಯಾಕಂದರೆ ನೀವೆಲ್ಲ ಗಾಡ್ ಅಂದರೆ ಜನ್ರೇಟರ್ ಆಪ್ರೇಟರ್ ಆ್ಯಂಡ್ ಎಕ್ಸ್ಟ್ರೇಟರ್, ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಇಲ್ಲಿ ಮಹಿಳೆಯವ್ರಿಗೆ ಪ್ರತಿಯೊಂದು ಮಹಿಳೆಯರು ಇಲ್ಲಿದ್ದಾರೆ.
ಅವರೆಲ್ಲ ತಮ್ಮ ಮಕ್ಕಳನ್ನ ಒಂದು ಸಂಪ್ರದಾಯದಿಂದ ಸಂಸ್ಕಾರದಿಂದ ನೀತಿಯಿಂದ ನಿಯಮದಿಂದ ಬಳಸಿದ್ರೆ ನಮ್ಮ ವೈಶ್ಯ ಸಮಾಜ ಮತ್ತು ಇನ್ನೂ ಹೆಚ್ಚಾಗಿ ನಮ್ಮ ಸಮಾಜ ಅಭಿವೃದ್ಧಿಗೆ ತೋಡ್ಬರುತ್ತಂಥ ಈ ಒಂದು ಅವಕಾಶ ಕೊಟ್ಟಿದ್ದು ನಮ್ಮ ವೆಂಕಟೇಶ್ ಬಾಬು ಅವರಿಗೆ ಮತ್ತು ಎಲ್ಲ ಪದಗಳಿಗೂ ಹೃತ್ಪೂರ್ವಕ ವಂದನೆಗಳು ತಿಳಿದಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಐ ಎಸ್ ಪ್ರಸಾದ್ ಅವರಿಗೆ. ಇತ್ತೀಚೆಗಷ್ಟೇ ಅವರು ಐ ಎಸ್ ಪ್ರಸಾದ್ ಅವರು ಕರ್ನಾಟಕ ಆರ್ಯವೈಶ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ನಮ್ಮ ಒಕ್ಕೂಟದ ಪರವಾಗಿ ಬಿ ಆರ್ ಶಾಂತಾರಾಮ್ರವರು ಹಾಗೂ ವೈ ಜಿ ರಮೇಶ್ ಬಾಬು ಮತ್ತು ಡಿ ಎನ್ ಗೋವಿಂದ ರಾಜುಲೂರು ಅವರ ಕಡೆಯಿಂದ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂಥ ಸುದ್ದಿ ಇದೆ, ಏನು ಗೊತ್ತಾ? ನಮ್ಮ ಜನಾಂಗದಲ್ಲಿ ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು ಬಹಳ ಬಹಳ ಕಡಿಮೆ. ಅಂಥದ್ರಲ್ಲಿ ಈ ವರ್ಷ ನಮಗೆ ವಿಶೇಷವಾಗಿ 4 ಜನಕ್ಕೆ ಕೆಂಪೇಗೌಡ ಪ್ರಶಸ್ತಿಯನ್ನು ಬಂದಿರತಕ್ಕಂಥ 4 ಜನ ಈ ದಿನ ನಮ್ಮೊಂದಿಗಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಕೆಂಪೇಗೌಡ ಪ್ರಶಸ್ತಿಯನ್ನು 4 ಜನಕ್ಕೂ ಕೂಡ ಪ್ರದಾನ ಮಾಡಿದಂಥವರು ಡಿ ಕೆ ಶಿವಕುಮಾರ್ ಅವರು. ಆ ಕಾರ್ಯಕ್ರಮಕ್ಕೆ ನಾವು ಯಾರೂ ಹೋಗಿರಲಿಲ್ಲ, ಹಾಗಾಗಿ ನಿಮ್ಮೆಲ್ಲರ ಮುಂದೆ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರೆ, ಅವರಿಂದ ಮತ್ತೊಮ್ಮೆ ನಮ್ಮ ಸಮಾಜದ ಪರವಾಗಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ದ್ವಾರಕನಾಥರವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ವಿಷ್ಣು ಭರತ್ ಸರ್, ಡಾಕ್ಟರ್ ವಿಷ್ಣು ಭರತ್ ಸರ್ ಚಾರ್ಟೆಡ್ ಅಕೌಂಟೆಂಟ್, ಹಾಗೂ ಶ್ರೀಮತಿ ವಾಸವಾಂಬ ಮತ್ತು ವನಿತಾ ಅಶೋಕ್ ಮೇಡಮ್ರವರು ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ಫಿಟ್ನೆಸ್ ಗುರು ಅಂತ ನಾವು ಕರಿಬೋದು ವನಿತಾ ಅಶೋಕ್ ಮೇಡಮ್ ಅವರು, ನಮ್ಮ ಜನಾಂಗದ ಫಿಟ್ನೆಸ್ ಗುರು. ನೋಡಿ ಬರ್ತಾ ಇದ್ದಾರೆ, ಫಿಟ್ನೆಸ್ ಗುರುನ ನೋಡಿ ಮತ್ತೆ ನಂತರ ಅವರನ್ನು ಫಾಲೋ ಮಾಡಿ. 4 ಜನಕ್ಕೂ ಕೂಡ ಒಟ್ಟಾರೆಯಾಗಿ ಈಗ ನಾವು ಒಕ್ಕೂಟದ ಪರವಾಗಿ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ ಡಿ ಕೆ ಶಿವಕುಮಾರ್ ಸಾಹೇಬರಿಂದ. ಶರವಣ ಹಾಗೂ ಐ ಎಸ್ ಪ್ರಸಾದ್ರವರು ಕೂಡ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವರಿಗೆ ಸನ್ಮಾನ ಮಾಡುವಾಗ ನಮ್ಮ ಇ ಸಿ ಮೆಂಬರ್ಸ್ ಆಗಿರತಕ್ಕಂಥ ಜಿ ವೆಂಕಟೇಶ್ ಬಾಬುರವರು, ಭೂಪಾಲ್ ರಾಘವರವರು, ಕೆ ಶ್ರೀನಿವಾಸ್ ಶೆಟ್ಟಿರವರು ಹಾಗೂ ಜಿ ಆರ್ ವೆಂಕಟೇಶ್ ಬಾಬುರವರು ಕೂಡ ವೇದಿಕೆಗೆ ಬಂದು ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ ಬನ್ನಿ ಸರ್, ವೆಂಕಟೇಶ್ ಬಾಬು, ಭೂಪಾಳಂ ರಾಘವ, ಶ್ರೀನಿವಾಸ್ ಶೆಟ್ಟಿ, ಜಿ ಆರ್ ವೆಂಕಟೇಶ್ ಬಾಬು, ಬಿ ರಮೇಶ್ರವರು ಕೂಡ ಬನ್ನಿ. ಅವರಿಗೆ ಒಬ್ಬೊಬ್ಬರಿಗೂ ಹಾನರ್ ಮಾಡುವಾಗ ದಯಮಾಡಿ ನಮ್ಮ ಇ ಸಿ ಮೆಂಬರ್ಸು ಸಹಕರಿಸಿ. ಬಿ ರಮೇಶ್ರವರು ಕೂಡ ಬನ್ನಿ. ಇ ಸಿ ಮೆಂಬರ್ಸಿನ್ನ ಶಾರ್ಟ್ ಆದರೆ ಡಿ ವಿ ಸೂರ್ನಾರಾಯಣರವರು ಕೂಡ ಬನ್ನಿ. ಕೆ ವಿ ಸತೀಶ್ ಬಾಬು, ಟಿ ಎ ಬದ್ರಿನಾಥ್, ಧನ್ಯವಾದಗಳು. ಡಿ ಕೆ ಶಿವಕುಮಾರ್ ಸರ್ ಬೇರೆ ಕಾರ್ಯಕ್ರಮ ಇದೆ, ಹೋಗ್ತಾ ಇದ್ದಾರೆ, ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ. ಹಾಗೆ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಫೆಲಿಸಿಟೇಷನ್ ಟು ಡಿ ವಿ ಹರೀಶ್ರವರಿದ್ದಾರೆ. ನಮ್ಮ ಯುವ ನಾಯಕರು ಟಿ ಎ ಶರವಣರವರು ಕೂಡ ಮತ್ತೊಂದು ಕಾರ್ಯಕ್ರಮ ಇದೆ ಅಂತ ತೆರಳ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾವು ಬೀಳ್ಕೊಡುಗೆ ಕೊಡ್ತಾ ಇದ್ದೇವೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮವಾಗಿ ಡಿ ವಿ ಹರೀಶ್ರವರನ್ನು ಹಾಗೂ ಡಾಕ್ಟರ್ ನಂದನ್ ಕುಮಾರ್ರವರು ಹಾಗೂ ಶ್ರೀ ಎನ್ ನಾಗಪ್ರಕಾಶ್ರವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಅವರಿಗೆ ಕೂಡ ಹಾನರ್ ಮಾಡ್ತಾ ಇದ್ದೇವೆ. ವೆಂಕಟೇಶ್ ಬಾಬುರವರು ಬನ್ನಿ ದಯಮಾಡಿ. ಡಿ ವಿ ಹರೀಶ್ರವರನ್ನು ವೆಂಕಟೇಶ್ ಬಾಬುರವರು ವೇದಿಕೆ ಮುಂಭಾಗದಲ್ಲಿ ಕೂರಿಸ್ಕೋಬೇಕು. ವೆಂಕಟೇಶ್ ಅಣ್ಣ ಅವ್ರನ್ನ ಕೂರಿಸ್ಕೊಡಿ ಮುಂದೆ, ಡಿ ವಿ ಹರೀಶ್ರವ್ರನ್ನ ಮುಂದೆ ಕೂರಿಸ್ಕೊಡಿ ನೀವು. ರವಿ ಅವರಿದ್ದಾರೆ, ಭಾಗ್ಯಲಕ್ಷ್ಮಿ ರವಿಯರವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಂಡಸ್ ಗ್ರೂಪಿನ ಶ್ರೀಕಾಂತ್ರವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೇವೆ. ನಂದನ್ ಕುಮಾರ್ ಸರ್ರನ್ನು ಕೂಡ ಮುಂದೆ ಕೂರಿಸ್ಕೊಳ್ಳಿ. ಹಾಗೆ ಎನ್ ನಾಗಪ್ರಕಾಶ್ ಬಂದಿದ್ದಾರೆ 3 ಜನಕ್ಕೆ. ಸೊ ಇವರಿಗೆ ನಮ್ಮ ಒಕ್ಕೂಟದ ವತಿಯಿಂದ ಹಾನರ್ ಮಾಡ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿ ರವಿರವರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ.
ಇವರಿಗೆಲ್ಲರಿಗೂ ಕೂಡ ನಮ್ಮ ಒಕ್ಕೂಟದ ವತಿಯಿಂದ ಹಾನರ್ ಮಾಡ್ತಾ ಇದ್ದಾರೆ. ಡಿ ವಿ ಸೂರ್ಯನಾರಾಯಣರವರು, ಕೆ ವಿ ಸತೀಶ್ ಬಾಬುರವರು, ಟಿ ಎ ಬದ್ರಿನಾಥ್, ವೈ ಎನ್ ಶ್ರೀನಿವಾಸ್, ಅಮರನಾಥ್ ಸೂರ ಶ್ರೀನಿವಾಸ್, ಎಂ ವಿ ಸುನಿಲ್, ಡಿ ಜಿ ರಾಜೇಂದ್ರ ಗುಪ್ತಾ, ನಮ್ಮ ಇ ಸಿ ಮೆಂಬರ್ಸ್ ಯಾರಿದ್ದರೆ ದಯಮಾಡಿ ಎಲ್ಲರೂ ಬಂದು ಅವರಿಗೆ ಸಹಕಾರ ಕೊಡಿ. ದೇವೇಂದ್ರ ಶೆಟ್ಟರ್ ಕೂಡ ಇದ್ದರೆ ಬನ್ನಿ, ಎನ್ ದಿವಾಕರ್ರವರು ಕೂಡ ಬನ್ನಿ, ಯುವರಾಜರವರು ಕೂಡ ವೇದಿಕೆಗೆ ಬಂದು ಅವರಿಗೆ ಸಹಕಾರ ಕೊಡಿ. ಎಂ ಯುವರಾಜ್ರವರು, ನಮ್ಮ ಇ ಸಿ ಮೆಂಬರ್ಸ್ ಎಲ್ಲರೂ ಬನ್ನಿ, ಒಬ್ಬೊಬ್ಬರಿಗೆ ಮೂರು ಜನ ಇ ಸಿ ಮೆಂಬರ್ಸು ಸಹಕಾರ ಕೊಡಿ ಅವ್ರಿಗೆ ಆನರ್ ಮಾಡಲಿಕ್ಕೆ. ಆಯ್ತಾ, ಒಬ್ಬೊಬ್ಬರಿಗೆ ಇದು ಮಾಡಿ, ಮೂರು ಜನ ಇ ಸಿ ಮೆಂಬರ್ಸ್ ಬನ್ನಿ ದಯಮಾಡಿ. ಆರ್ಯವೈಶ್ಯ ಜನಾಂಗ ಅಂದರೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋಂಗೆ ಏನಪ್ಪ ಅಂದರೆ ವ್ಯಾಪಾರಸ್ಥರು ನಾವೆಲ್ಲ, ವ್ಯಾಪಾರಸ್ಥ ಕುಟುಂಬಗಳೇ ನಮ್ಮದು. ಆರ್ಯವೈಶ್ಯರ ಒಂದು ಮೈನ್ ಕುಲಕಸಬು ಏನಪ್ಪ ಅಂದರೆ ವ್ಯಾಪಾರ ಆಗಿರ್ತಕ್ಕಂಥದ್ದು. ಹಿಂದಿನ ಕಾಲದಿಂದ ಬಂದರೆ ಶತಮಾನಗಳಿಗೆಲ್ಲ ನಾವು ಹೋದರೆ ನಮ್ಮಲ್ಲಿ ಎಲ್ಲರೂ ಕೂಡ ಒಟ್ಟು ಕುಟುಂಬದಲ್ಲೇ ಇದ್ದಂಥ ಫ್ಯಾಮಿಲೀಸ್ ನಮ್ದೆಲ್ಲರದು ಕೂಡ. ನಮ್ಮ ಅಪ್ಪ ಅವರಪ್ಪ ಅವರಪ್ಪಂಗೆ ಹೋಗ್ಬಿಟ್ರೆ ಒಂದೊಂದು ಮನೆಯಲ್ಲಿ 20 ಜನ 30 ಜನ 40 ಜನ 50 ಜನ ಇದ್ದಂಥ ಕಾಲ ಇತ್ತು ನಮ್ಮದು. ಇವತ್ತಿನ ದಿನ ಒಟ್ಟು ಕುಟುಂಬಗಳು ಬಹಳ ಕಡಿಮೆ ಆಗೋಗ್ಬಿಟ್ಟಿದ್ದಾವೆ. ಗಂಡ ಹೆಂಡತಿ ಒಂದೇ ಮಗು ಇದ್ದರೆ ಅಪ್ಪ ಅಮ್ಮ ಜೊತೆಗಿರ್ತಾರೆ, ಇಲ್ಲದ್ರೆ ಅದು ಇಲ್ಲದಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಮತ್ತೊಮ್ಮೆ ಹಿಂದಿನ ನೆನಪುಗಳನ್ನು ಬರ್ಸೋಕ್ಕೋಸ್ಕರ, ಹಾಗೂ ತಾವು ಕೂಡ ಒಟ್ಟು ಕುಟುಂಬದಲ್ಲಿ ಬದುಕಲಿ ಇರೋಣ ಅನ್ನೋ ಒಂದು ಆಸೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಒಟ್ಟು ಕುಟುಂಬದಲ್ಲಿ ಇರ್ತಕ್ಕಂಥ ಎರಡು ಫ್ಯಾಮಿಲಿಗಳಿಗೆ ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ದಯಮಾಡಿ ತಾವು ಅದನ್ನು ಕೂಡ ನೋಡ್ಬೋದು. ಎರಡು ಫ್ಯಾಮಿಲಿಗಳು ಇಲ್ಲಿ ಬರ್ತಾರೆ, ಈಗ ಒಟ್ಟು ಕುಟುಂಬದಲ್ಲಿ ಇರ್ತಕ್ಕಂಥ ಹಲವಾರು ಜನಗಳಿರ್ತಕ್ಕಂಥದ್ದು. ಸೊ ಈಗ ನಾವು ಮುಖ್ಯವಾದಂಥ ಒಂದು ಕಾರ್ಯಕ್ರಮದ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಸ್ನೇಹಿತರೆ, ಸ್ಪಾನ್ಸರರ್ಸ್ಗೆಲ್ಲರಿಗೂ ಕೂಡ ನಾವು ಹಾನರ್ ಮಾಡ್ತಾ ಇದ್ದೀವಿ. ಗಂಪಾ ನಾಗೇಶ್ವರ ಅವರವರ ಮಾತುಗಳು ಆದ ನಂತರ ಗಂಪಾ ನಾಗೇಶ್ವರ ಹೇಳ್ತಾರೆ, ಹಸ್ಕೊಂಡಿದ್ರೆ ಏನೂ ಅರ್ಥ ಆಗೋದಿಲ್ಲ, ಆದ್ದರಿಂದ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಂದರೆ ಚೆನ್ನಾಗಿರುತ್ತೆ. ಇದಾದಮೇಲೆ ಸೆಷನ್ ಮಾಡೋಣ ಗಂಪಾ ನಾಗೇಶ್ವರ ರಾವ್ ಅವ್ರದ್ದು. ಓ, ಜಾಸ್ತಿ ಜನ ಬೇಕು ಅಂತ ಇದ್ದಾರೆ, ಅದರಿಂದ ಎಲ್ಲರೂ ಊಟ ಮಾಡ್ಕೊಂಡು ಬಂದು ಮತ್ತೊಮ್ಮೆ ಸೇರಿ. ಬೇಡ ಬೇಡ ಅಂತ ಇದ್ದೀರಾ, ಹೇಗೆ ಮಾಡಬೇಕು ಇವಾಗ? ಇವಾಗ ಗಂಪ ನಾಗೇಶ್ವರ ಅವರವರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣಂತೆ, ಒಂದು ಊಟದ ಬ್ರೇಕ್ ಕೊಟ್ಟು ವಾಪಸ್ ಬಂದ ನಂತರ ಕಂಟಿನ್ಯೂ ಮತ್ತೆ ಮಾಡ್ಬೋದಾ? ಎಸ್, ನರೇಂದ್ರ ಅವರು ಕರೆಕ್ಟಾಗಿ ಹೇಳಿದರೆ ಊಟ ಮಾಡ್ಕೊಂಡು ಬಂದು ಮಾಡೋಣ, ಚೆನ್ನಾಗಿ ಕೇಳುತ್ತೆ. ಥ್ಯಾಂಕ್ ಯು. ದಯಮಾಡಿ 5 ನಿಮಿಷಗಳ ಕಾಲ ಎಲ್ಲರೂ ಕೂತ್ಕೊಳ್ಳಿ, ಮತ್ತೆ ನಾವು ಊಟಕ್ಕೆ ಹೋಗೋಣಂತೆ ಎಲ್ಲರನ್ನು ಕೂಡ. ಈಗ ಶ್ರೀವಾರಿ ಜುವೆಲ್ಲರ್ಸ್ ಕೂಡ ನಮಗೆ ಪ್ರಾಯೋಜಕರಾಗಿದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ರಾಮ ಜುವೆಲ್ಲರ್ಸ್ ಅವರು ಕೂಡ, ಸುಧಾಕರ್ ಗುಪ್ತಾರವರು ಹಾಗೂ CAIS ಪ್ರಸಾದ್ ಆಯಿತು, ರಾಜಾಸ್ ರವರು ಕ್ರಶ್ ಪರವಾಗಿ ಶ್ರೀನಿವಾಸ್ ಗುಪ್ತಾರವರು ಕೂಡ ವೇದಿಕೆಗೆ ಬರಬೇಕು, ನಾರಾಯಣ್ ಮೂರ್ತಿರವರು ವೇದಿಕೆಗೆ ಬರಬೇಕು, CVS ಮೋಟರ್ಸ್ ಅವರು ಬಂದಿದ್ದರೆ ಅವರು ಕೂಡ ವೇದಿಕೆಗೆ ಬನ್ನಿ, ಹಾಗೂ ಭೂಪಾಳಂ ರಾಘರವರು ಕೂಡ ವೇದಿಕೆಗೆ ಬನ್ನಿ, ಗುರುರಾಜ ಟ್ರೇಡರ್ಸ್ ಕಡೆಯಿಂದ ಆಯಿಲ್ ಮಿಲ್ಲರ್ಸ್ ಮಾಗಡಿ ರೋಡ್ ಗುರುರಾಜ ಟ್ರೇಡರ್ಸ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದ್ಯಾರ ದಣ ಇದು? ಸುಮತಿ ಆಗ್ರೋರವರು ಕೂಡ ವೇದಿಕೆಗೆ ಬರಬೇಕು. ಸಹ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಈ ದಿನ ಇದ್ದಾರೆ, ಬನ್ನಿ ದಯಮಾಡಿ. ನಮ್ಮ ಇ ಸಿ ಮೆಂಬರ್ಸ್ ಅವರನ್ನು ವೇದಿಕೆಗೆ ಬರ್ಮಾಡ್ಕೊಳ್ಳಿ, ಶ್ರೀವಾರಿ ಜುವೆಲ್ಲರ್ಸ್ ಅವ್ರನ್ನ ದಯಮಾಡಿ ವೇದಿಕೆಗೆ ಬರ್ಮಾಡ್ಕೊಳ್ಳಿ. ಹಾಗೆ ಕ್ರಶ್ ಏನಿದು ಶ್ರೀನಿವಾಸ್ ಗುಪ್ತಾರವರು ಕೂಡ ವೇದಿಕೆಗೆ ಬನ್ನಿ ದಯಮಾಡಿ. ಶ್ರೀರಾಮ ಜುವೆಲ್ಲರ್ಸ್ರಿಂದ ಹಾಗೆ ಸುಧಾಕರ್ ಗುಪ್ತಾರವರು ಕೂಡ ದಯಮಾಡಿ ವೇದಿಕೆಗೆ ಬನ್ನಿ. CVS ಗುಪ್ತಾರವರು ಕೂಡ ವೇದಿಕೆಗೆ ಬನ್ನಿ. CVS ಮೋಟಾರ್ಸ್ ಪರವಾಗಿ ಯಾರಾದರೂ ಇದ್ದರೆ ದಯಮಾಡಿ ವೇದಿಕೆಗೆ ಬನ್ನಿ. ನಮ್ಮ ಎಲ್ಲ ಇ ಸಿ ಮೆಂಬರ್ಸು ಕೂಡ ದಯಮಾಡಿ, ಇಬ್ಬರು ಮೂರು ಜನ ಈಗ ಹಾನರ್ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಸಹಕಾರ ಕೊಡಿ, ಹಾನರ್ ಮಾಡಿ ಕೂಡ ತಾವು ಕೂಡ ಬಂದು. ಇ ಸಿ ಮೆಂಬರ್ಸ್ ಎಲ್ಲರೂ ಬಂದಿದ್ದೀರಲ್ಲ, ಎಲ್ಲರದ್ದು ಆಗಿದೆಯಲ್ಲ, ಯಾರು ಹಾನರ್ ಮಾಡಿಲ್ಲ ಅವ್ರು ದಯಮಾಡಿ ಬನ್ನಿ, ಅವರೆಲ್ಲರೂ ಜಾಯಿನ್ ಆಗಿ. ಆಯಿಲ್ ಮಿಲ್ ಪರವಾಗಿ ಒಬ್ಬರು ಬಂದಿದ್ದಾರೆ. ಈಗ ನಾವು ಬೆಂಗಳೂರು ಆಯಿಲ್ ಮಿಲ್ಸ್ ಕಡೆಯಿಂದ ಒಬ್ಬರಿಗೆ ಆನರ್ ಮಾಡ್ತಾ ಇದ್ದೀವಿ, ಶ್ರೀರಾಮ ಜುವೆಲ್ಲರ್ಸ್ ಕಡೆಯಿಂದ ಬಂದಿರತಕ್ಕಂಥವ್ರಿಗೂ ಆನರ್ ಮಾಡ್ತಾ ಇದ್ದೀವಿ, ಹಾಗೂ ಟೀಮ್ 11 ಒಬ್ಬರು ಬಂದಿದ್ದಾರೆ ಕೃಷ್ಣರಾವ್ ಪಾರ್ಕಲ್ಲಿ, ಅವ್ರಿಗೂ ಕೂಡ ಆನರ್ ಮಾಡ್ತಾ ಇದ್ದೇವೆ. ದೇವೇಂದ್ರ ಶೆಟ್ಟರು ದಯಮಾಡಿ ಯಾರಾದರೂ ಒಬ್ಬರಿಗೆ ಆನರ್ ಮಾಡಿ,
ಹಾಗೆ ಇ ಸಿ ಮೆಂಬರ್ಸ್ ಯಾರಿದ್ದಾರೆ ಇಲ್ಲಿ? ಡಿ ಟಿ ರಾಜೇಂದ್ರ ಗುಪ್ತಾ, ಎಂ ವಿ ಸುನಿಲ್, ಶ್ರೀನಿವಾಸ್, ಅಮರ್ನಾಥ್ ಸೋರಾ, ವೈ ಎನ್ ಶ್ರೀನಿವಾಸ್, ಟಿ ಎ ಬದ್ರಿನಾಥ್, ಸತೀಶ್ ಬಾಬು, ಸೂರ್ಯನಾರಾಯಣ, ರಮೇಶ್, ವೆಂಕಟೇಶ್ ಬಾಬು, ಶ್ರೀನಿವಾಸ್ ಶೆಟ್ಟಿ ಯಾರಿದ್ದಾರೆ, ಎಲ್ಲರೂ ಬಂದು ಅವರಿಗೆ ಸ್ಪಾನ್ಸರ್ಸ್ಗೆ ಆನರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಾಘವರವರ ಪರವಾಗಿ ಅವರ ಅಣ್ಣ ಅವರು ನಾಗಮಹೇಶ್ ರವರು ಇದ್ದಾರೆ, ದಯಮಾಡಿ ಅವರು ವೇದಿಕೆಗೆ ಬಂದು ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದಾವೆ. ಈಗ ಲಾಲ್ ಬಾಗ್ ಫ್ರೆಂಡ್ಸ್ ಪರವಾಗಿ ಒಬ್ಬರಿಗೆ ಆನರ್ ಮಾಡ್ತಾ ಇದ್ದಾರೆ ನಮ್ಮ ಇ ಸಿ ಮೆಂಬರ್ಸ್ ಮೂರು ಜನ, ಅವರಿಗೆ ದಯಮಾಡಿ ಆನರ್ ಮಾಡಿ. ಮಯಾಸ್ ಫ್ರೆಂಡ್ಸ್ ಅವ್ರಿಗೆ ಕೂಡ ಆನರ್ ಮಾಡಿ. ರವಿಕುಮಾರ್ ಟ್ರೇಡಿಂಗ್ ಕಂಪನಿ, ಸೊ ಈಗ ಒಂದು ಲಂಚ್ ಬ್ರೇಕನ್ನು ಎಷ್ಟೊತ್ತು ಕೊಡೋಣ ಗಂಪ ನಾಗೇಶ್ವರ ಅವರವರಿಗೆ, ನಾವು ಎಷ್ಟು ಹೆಚ್ಚು ಸಮಯ ಕೊಡ್ತೀವೋ ಅಷ್ಟು ನೀವು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಹಾಗಾಗಿ ಈಗ ಒಂದೂವರೆ ಆಗಿದೆ, 2 ಗಂಟೆಗೆ ವಾಪಸ್ ಸೇರೋಣ ಇಲ್ಲಿ, 2:00 ವಾಪಸ್ ಇಲ್ಲಿಯೇ ಬರ್ತಾ ಇದ್ದೀವಿ ಎಲ್ಲರೂ. ಅಷ್ಟರೊಳಗೆ ಎಲ್ಲರೂ ಕೂಡ ನಿಧಾನವಾಗಿ ಆರಾಮಾಗಿ ಊಟ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಈಗ 1:30 ಆಗಿದೆ, 2 ಗಂಟೆಗೆ ವಾಪಸ್ ಇಲ್ಲಿ ಬರೋಣಂತೆ ಗಂಪ ನಾಗೇಶ್ವರ ಅವ್ರಿಗೋಸ್ಕರ. ಆ ಒಂದು ಸಂಪೂರ್ಣ ಸೆಷನ್ ಅವ್ರದೇ, ಮಧ್ಯಾಹ್ನದ ಸೆಷನ್ ಚಾಲನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ, ತಮಗೆ ತುಂಬ ಹೃದಯದ ಧನ್ಯವಾದಗಳು. 3 ವರ್ಷಗಳ ಕಾಲ ತಾವು ಆ ರೀತಿ ಸಹಕಾರವನ್ನು ಕೊಟ್ಟಿದ್ದೀರಿ.